And press the bell icon. ಜಿಲ್ಲಾ ಆಡಳಿತ ಇದರ ಬಗ್ಗೆ ಕಾಳಜಿ ವಹಿಸ್ತಾ ಇರೋದು ನೋಡಿದ್ರೆ ಬಹಳ ನೋವಿನ ಸಂಗತಿ. ಇದಾಗಿನೂ ಕೂಡ ಮೊನ್ನೆ 23ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಮಂತ್ರಿಗಳಿಗೆ ಏನೋ ಒಂದು ಕೃಷಿ ಮಂತ್ರಿಗಳ ಕ್ಷೇತ್ರವಾದಂಥ ಆ ಕ್ಷೇತ್ರಕ್ಕೆ ಹೋಗಿನೇ ನಾವು ಮನವಿ ಕೊಟ್ಟು ಬಂದ್ವಿ. ಇಲ್ಲಿವರೆಗೂ ಕೂಡ ರೈತರ ಬಗ್ಗೆ ಎಳ್ಳಷ್ಟು ಕಾಳಜಿ ವಹಿಸ್ತಾ ಇಲ್ಲ. ಇದು ಬಹಳ ಅತ್ಯಂತ ನೋವಿನ ಸಂಗತಿ. ರೈತರು ಇವತ್ತು ಜಮೀನಲ್ಲಿ 300-400 ರೂಪಾಯಿ ಕೂಲಿ ಕೊಟ್ಟು ಹೆಸರು ಬೆಳೆಯನ್ನು ತಗೊಳ್ತಾ ಇದ್ದಾರೆ. ಅದರಲ್ಲಿ ಕೆಲವಷ್ಟು ಹೆಸರು ನೆಲದ ಪಾಲಾಗಿದೆ, ಇನ್ನು ಕೆಲವಷ್ಟು ಹೆಸರು ಏನೋ ಕಡಿಮೆ ದುಡ್ಡಿಗೆ ಮಾರ್ತಾ ಇದ್ದಾರೆ. ಇಲ್ಲ, ದಲ್ಲಾಳುಗಳ ಹಾವಳಿ ಜಾಸ್ತಿ ಆಗಿದೆ. ಇಲ್ಲಿ ಮಾರ್ಕೆಟಿಂಗ್ ಫೆಡರೇಷನ್ ಅಧಿಕಾರಿಗಳು ಮತ್ತು ಎ ಪಿ ಎಂ ಸಿ ಅಧಿಕಾರಿಗಳು, ದಲ್ಲಾಳಿಗಳು ಎಲ್ಲರೂ ಕೂಡ ಶಾಮೀಲಾಗಿ ಸರ್ಕಾರಕ್ಕೆ ಸರ್ಕಾರದ ಅಧಿಕಾರಿಗಳು ಮೋಸ ಮಾಡ್ತಾ ಇದ್ದಾರೆ. ಈ ಕಡೆಗೆ ಸರ್ಕಾರ ರೈತರಿಗೆ ಮೋಸ ಮಾಡ್ತಾ ಇದೆ. ಇಲ್ಲಿ ರೈತರು ಬಲಿಯಾಗ್ತಾ ಇರುವುದು ಬಹಳ ಅತ್ಯಂತ ನೋವಿನ ಸಂಗತಿ. 2018ರ ಸಾಲಿನಲ್ಲಿ 8050 ರೂಪಾಯಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರದ ಘೋಷಣೆ ಆಗಿದೆ. ಇವಾಗ 2020 ಕನಿಷ್ಠ 10,000 ರೂಪಾಯಿ ಅದರ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಕೇಂದ್ರ ಮಾಡಿದ್ರಂದ್ರೆ ರೈತರು ಇವತ್ತು ಒಂಚೂರು ಬೆಳೆದಿದ್ದಕ್ಕೂ ಚಲೋ ಆಗ್ತದೆ. ಖರೀದಿ ಕೇಂದ್ರ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ನಡೆದದ. ದಯವಿಟ್ಟು ರೈತರು ಭಯಭೀತರಾಗಿ ಬಾಯಿ ಬಂದ ರೀತಿ ಕೊಡೋದಕ್ಕಿಂತನೂ ಖರೀದಿ ಕೇಂದ್ರ ಆಗಿಂದ ಸ್ವಲ್ಪ ವೇಟ್ ಮಾಡ್ರಿ ಅಂತ ನಿಮ್ಮ ಇಂಥ ಹೇಳಿಕೆ ಹೊತ್ತಂದ್ರೆ ರೈತರಿಗೆ ಒಂದು ಭರವಸೆ ಬರ್ತದೆ. ಖರೀದಿ ಕೇಂದ್ರ ಆಗ್ತದ ಅನ್ನೋದು ಮಾಡಿಸಿ ಅದನ್ನು ಮಾಡಿಸಿ ನೀವು ಒಂದು ಭರವಸೆ ಕೊಟ್ರಂದ್ರೆ ನಾವು ನಮ್ಮ ಜನಗಳನ್ನು ವಾಪಸ್ ತಗೋತೀವಿ. ರೈತರಿಗೆ ಏನಾಗಿದೆ, ಕನ್ಫ್ಯೂಸ್ ಆಗಕತ್ತದ. ಇಲ್ಲ, ಅದು ನಮ್ಮ ಪ್ರಯತ್ನ ಇದೆ. ಯಾಕಂದ್ರೆ ಅಲ್ಲಿ ಸರ್ಕಾರದಿಂದ ಬರೋವರೆಗೂ ಒಂದು ಬರಬೇಕು ಅಂತ ಕಾಯ್ತಿದ್ವಿ. ಅದು ಪ್ರಸ್ತಾವನೆ ಕೊಟ್ಟಿದ್ರೆ ಅದನ್ನು ನಾವು ಕಲ್ಚರ ಪ್ರಸ್ತಾವನೆ ಕಲ್ಚರ ಅಂತ ಬಗ್ಗೆ ಖಂಡಿತವಾಗಿ ನಾವು ಹೇಳ್ತಾ ಕೊಡ್ತೀವಿ. ರೈತರಿಗೆ ಅದು ಧೈರ್ಯ ತುಂಬಿ ಚೆಲ್ಲಬೇಕು. ದಯವಿಟ್ಟು ತಮ್ಮ ಏನು ಹೋರಾಟ ಬಗ್ಗೆ ತೋರಿಸ್ತೀವಿ. ಮೀಟಿಂಗ್ ಮಾಡ್ರಿ, ಕರೀರಿ ಜಿಲ್ಲಾಧಿಕಾರಿ ಬಂದ ಮೀಟಿಂಗ್ ಕರೀರಿ, ಪ್ರೆಸ್ ಅವ್ರ ಕರೀರಿ. ಒಂದು ಕಡಾಕಿಂದ ಮಾಡಿದ ಪ್ರಯತ್ನ ಏನೇನು ಮಾಡಿದ್ರು ಹೇಳಿದ್ರೆ ನಾವು ರೈತರಿಗೆ ಹೇಳ್ತೀವಿ, ಮೊದಲಿಕ್ಕೆ ಹೋಗ್ಬೇಡ್ರಿ, ವೇಟ್ ಮಾಡ್ರಿ. ಜಿಲ್ಲಾಧಿಕಾರಿ ಒಂದು ವಾರ ಲೇಟ್ ಆಗ್ಬೋದು, ಖರೀದಿ ಕೇಂದ್ರ ಸ್ಥಾಪನೆ ಆಗ್ತದೆ, ಟೈಮ್ ಬೇಕು ಅಂತ ನಾವು ಹೇಳ್ತೀವಿ. ಇಲ್ಲಾಂದ್ರೆ ಅವ್ರಿಗೆ ಯಾವ ಭರವಸೆ ಇಲ್ಲ ರೈತರಿಗೆ. ನಾವು ಹೇಳ್ತೀವಿ, ಏನು ತೊಂದರೆ ಇಲ್ಲ, ಅವ್ರಿಗೆ ಸಹಕಾರ ಕೊಡ್ತೀವಿ. ಅಂದ್ರೆ ಬಂದು ಮಾಡಲಿಲ್ಲ ದಲ್ಲಾಳಿಗಳು ಪಾಲಾಗಿ ದೂರದಲ್ಲಿ ಮಾಡಿದ್ರು ಒಳ್ಳೆಯದಾಗಿ ಎಲ್ಲ ಮಾಡಿದ್ರೆ ಏನು ಉಪಯೋಗ ರೈತಕ್ಕೋಸ್ಕರ ಅಲ್ಲಿ ಬಂದು ಹೋಗಿ ಅಲ್ಲ ರೈತ ಅಲ್ಲ ಎಲ್ಲ ಮಾಲು ಮಾಡಿದ ಮೇಲೆ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ರೈತರಿಗೆ ಅದರಲ್ಲಿ ಏನು ತಟ್ಟುವುದಿಲ್ಲ ಎಂತ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.
ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 another number 9482302695